ಮಾತ್ರ ಹುಚ್ಚರ ಸಂತೆಯೇ ಇದು. ಶತ್ರುಗಳು ಎಲ್ಲಿದ್ದಾರೆ ಎನ್ನುವ ಹಾಗೆ ಹುಡುಕಬೇಕು ಅಂತ ಇಲ್ಲ, ನಮ್ಮ ಬುಡದಲ್ಲೇ ಇದ್ದಾರೆ. ಏನಾಯ್ತು ನಿನಗೆ? ಅಮ್ಮ, ನಿಮ್ಮ ಗಂಡನವರ ಜೊತೆಯಲ್ಲಿ ನಾವಿಬ್ಬರು ಸ್ವರ್ಗಸ್ಥರಾಗಬೇಕು, ಸ್ವರ್ಗಲೋಕಕ್ಕೆ ಹೋಗಬೇಕು, ಹೋಗಬೇಕು, ಅಲ್ಲಿಯ ಪೀಠವನ್ನು ಏರಬೇಕು ಎನ್ನುವ ಉದ್ದೇಶದಿಂದ ನಮ್ಮದಾದ ಸೇನೆಯನ್ನು ಸೇರಿಸಿಕೊಂಡು ನೇರವಾಗಿ ಗುರುಪುರಕ್ಕೆ. ಗುರುಪುರ ಕಲ್ಲಿ ನೋಟು ನಿನಗೆ ಸುರಪುರಕ್ಕೆ. ಸುರಪುರಕ್ಕೆ ಹೋದೆವು. ಹೋಗಿ ಹೋಗಿ ಏನಾಯ್ತು? ಹರಿಬರ್ಪಿ ಖಂಡದಲ್ಲಿ ಹರಿಬರ್ಪಿ ಖಂಡ ಯುದ್ಧ ಮಾಡುವ ಜಾಗ. ಹರಿವರ್ಷ ಖಂಡ, ಹರಿವರ್ಷಣ ಖಂಡ, ವರ್ಷ ಖಂಡ, ವರ್ಷ ಖಂಡ. ಅಲ್ಲಿ ಹೋಗಿ ನಿಂತೆವು. ನಿಂತ ವೇಳೆಯಲ್ಲಿ 33 ಕೋಟಿ ದೇವತೆಗಳು ಹಾಳಾದದ್ದು ಬಂದ್ರು, ಒಟ್ಟಿಗೆ ಬರಲಿಲ್ಲ, ಮತ್ತು ಬೇರೆ 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 ಬೇರೆಯಾಗಿ ಬಂದ. ಬೇರೆ ಬೇರೆಯಾಗಿ ಬಂದದ್ದು? ಹಾ, ಬ್ಯಾರಿ ಬ್ಯಾರಿ ಬೇರೆ 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 ಬೇರೆಯಾಗಿ. ನೀ ಹೇಳಿದ್ದು ಬೇರೆ, ಆ ಬೇರು ಬೇರಾಗಿ, ಬೇರಲ್ಲ ನಾರು, ಬೇರೆ ಬೇರೆಯಾಗಿ ಯಾವ್ದ ಒಂದು ಆಗಿ ಬಂದ್ರು ಇಲ್ಲಿ ಹಾಳಾಗಿ ಹೋಗಿ. ಹಾಳಾಗಿ ಮನ್ನ ತಿಂದು ಹೋಗಿ ನಮಗೆ. ನಮ್ಮದ ಯಾರೇ ಆದ್ದಲ್ಲ, ಹೋಗಿ ಅವರದ್ದು. ಆಯ್ತಾ, ಮೊದಲಿಗೆ ಬಂದವ ಅರಣ್ಯ ದೇವ. ಅರಣ್ಯ ಜಲಾಧಿಪತಿ ಹರಣ ದೇವ, ಜಲಾಧಿಪತಿ ವರುಣದೇವ. ವರುಣದೇವ ಅವ ಬಂದ, ಸರ್ ಅಂತ ಬಿಟ್ಟ ನಿರ್ಬಾಣ ವರುಣಾಸ್ತ್ರ. ಅಷ್ಟೊತ್ತಿಗೆ ನಿಮ್ಮ ಯಜಮಾನರು ಸಂಕ ಬಿಟ್ಟರು. ಅಂದ್ರೆ ಅದಕ್ಕೆ ಪ್ರತಿಯಾಗಿ ಬಾಣವನ್ನ ಪ್ರಯೋಗ ಮಾಡಿದ್ರು. ವರುಣ ಓಡಿ, ವರುಣ ಓಡಿದ್ದಾರೆ ಯಾವಾಗ್ಲೂ. ಅವ ಹೋದ ಕೂಡಲೇ ಅಗ್ನಿ ಬಂದ. ಅಗ್ನಿ 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 ಅದು ಅಗ್ನಿ. ಅಗ್ನಿ ಸರ್ವ ಭರ್ಷಕ, ಸರ್ವ ಭಕ್ಷಕ, ಭಕ್ಷಕ. ಅವ ಬಂದ ಕೂಡಲೇ ನಿಮ್ಮ ಯಜಮಾನರು ಸಿಂಕ್ ಅಂತ ಒಂದು ಸಣ್ಣ ನಿರ್ಬಾಣ ಅವನಿಗೆ ಪ್ರತಿಯಾಗಿ ಪ್ರತಿಯಾಗಿ ಅವ ಹೋದ, ಓಡಿ ಹೋದ. ಅವ ಹೋದ ಕೂಡಲೇ ಕುಂಬಾರ ಬಂದ. ಏನು ಮಡಿಕೆ ಮಾಡ್ಲಿಕ್ಕೆ ಜಾಗ ಅವನಿಗದ? ಮಡಿಕೆ ಮಾಡ್ಲಿಕ್ಕೆ ಸ್ವರ್ಗಲೋಕದಲ್ಲಿ ಮಡಿಕೆ ಬೇಕಾ? ಮತ್ತೆ ಕುಂಬಾರ, ಕುಂಬಾರ ಗೊತ್ತಿಲ್ಲ. ಇಲ್ಲ, ಧನಾಧಿಪತಿ ಕುಂಬಾರ ಅದು ಕುಬೇರ. ಹಾ, ಕುಬೇರ ಅವ ಬಂದ. ಅವನಿಗೆ ಒಂದು ಸಿಂಕ ಬಿಟ್ಟು ಬಾಣ. ಅವ ಹೋದ, ಓಡಿ ಹೋದ. ಅವ ಹೋದ ಕೂಡಲೇ ನಿರತಿ ಬಂದ. ನಿರುತಿ, ನಿರುತಿ ಅವನಿಗೆ ಒಂದು ಬಿಟ್ಟು ಅವನು ಹೋದ. ಅಷ್ಟೊತ್ತಿಗೆ ಈ ಆಮೆ ದೇವ ಬಂದ. ಯಾರು ಆಮೆ? ಆಮೆ 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 ಯಮ. ಯಮ ಕೋಣನ ಮೇಲೆ ಕೂತ್ಕೊಂಡಿ ಪಾಯಸವ ಕೈಯಲ್ಲಿ ಹಿಡ್ಕೊಂಡಿ. ಪಾಯಸ ಅಲ್ಲ ಅದು, ಪಾಶ. ಪಾಶ ಪಾಶ ಹಿಡ್ಕೊಂಡು ಬಂದ. ನೆನಪುಟ್ಟಲ್ಲ ನಿನಗ? ಅವ ಬಂದ ಕ್ಷಣದಲ್ಲಿ ನಿಮ್ಮ ಯಜಮಾನರು ಹೀಗೆ ನೋಡಿದ್ರು. ನೋಡಿ, ಚಕ್ಕರಿಸಿ ಕೆಂಗಣ್ಣಿನಿಂದ ಬೆಟ್ಟ ದೃಷ್ಟಿಯಿಂದ ನೋಡಿದ್ರು. ಯಮನ ಕೆಪ್ಪೆಗೆ ಒಂದೇ ಪೆಟ್ಟು, ಡಿಬ್ಬ ಬಿಟ್ಟು. ಆವಾಗ ಯಮ ಸ್ವರ್ಗದಿಂದ ಓಡಿದ, ಕೋಣ ಗುಡ್ಡೆಗೆ ಓಡಿದ. ಹೌದಾ ಪಾಪ? ಅದನ್ನು ಬದಲಾಗಿ ಓಡಿಬಿಟ್ಟು ಓಡಿದ್ರು. ಅಷ್ಟೇ ಹೆದರಿಕೆ ನಮ್ಮವರಲ್ಲಿ. ಆಯ್ತಾ, ಇನ್ಯಾರು ಇಲ್ಲ, ಯಾರಿದ್ದಾರೆ ಅಲ್ಲಿ? ಎಲ್ಲವರನ್ನು ಗೆದ್ದಿದ್ದೇವೆ ಎನ್ನುವ ಹಾಗೆ ಹೀಗೆ ಸೊಂಟಕ್ಕೆ ಕೈ ಕೊಟ್ಟು ನಿಂತಿದ್ದಾರೆ ನನ್ನವರು. ಮೆಲ್ಲ ನನಗೆ ಶ್ ಅಂತ ಕೇಳ್ತಾ ವಾಯು ಯಜಮಾನರ ಹತ್ರ ವಾಯು. ಹೌದಾ? ಅದು ಪ್ರಥಮವಾಗಿ ಶಬ್ದ ಇರಲಿಲ್ಲ, ಮತ್ತೆ ಮತ್ತೆ ಶಬ್ದ ಹೆಚ್ಚಾಯಿತು. ನಿನಗೆ ಅನುಭವ ಉಂಟಲ್ಲ ತುಂಬಾ. ನಿಮ್ಮ ಯಜಮಾನರ ಅವರದ್ದು ಒಂದೊಂದು ಅವಸ್ಥೆ ನನಗೆ ಮಾತ್ರ ಗೊತ್ತಿದೆ. ವಾಯು ಬಂದದ್ದು ಅಂದ್ರೆ ಮೊದಲಾಗಿ ಯಾರಿಗೂ ಗೊತ್ತಾಗದ ಹಾಗೆ ಬಂದಿದ್ದಾನೆ ಯುದ್ಧವನ್ನು ಮಾಡುವ ಸಲುವಾಗಿ. ಯುದ್ಧ ಮಾಡಬೇಕು ಅಂತ ಮನಂತಾಯ್ತು, ಸ್ವಲ್ಪ ಶಬ್ದ ಮಾಡಿಕೊಂಡು ಬಂದ ಮತ್ತೆ. ಹೌದಾ? ಆಯ್ತಾ, ಬಂದು ನಿಮ್ಮ ಯಜಮಾನರನ್ನು ಹೀಗೆ ನೋಡಿದ್ದಷ್ಟೇ. ಅವು ಯುದ್ಧ ಮಾಡ್ಲಿಕ್ಕೆ ಆಗ್ಬಹುದು ಅಂತ ನಿಮ್ಮ ಯಜಮಾನರು ನೋಡ್ಲೇ ಇಲ್ಲ ಅವನು. ಅವರು ನೋಡುದಿಲ್ಲ. ಅಷ್ಟೊತ್ತಿಗೆ ನಾನು ಹೀಗೆ ಒಮ್ಮೆ ನನ್ನ ಎದೆಯನ್ನು ಹೀಗೆ ಅರಳಿಸಿದ್ದು ಮೊದಲೇ ಎದುರು ಬಿಡು. ಅರಳಿಸಿದ್ದು ನೋಡಿದ್ದು ಹಿಂದಿನಿಂದ ಬಂದ ವಾಯು, ಹಿಂದಿನಿಂದಲೇ ಪುಷ್ಕ. ಅವನು ನಿನಗೆ ಹೆದರಿ ಓಡಿದ್ನ? ವಾಯು ಹೆದರುದು ನನಗೆ ಅಲ್ವಾ? ನನಗೆ ವಾಯುವಿಗೆ ಒಂದು ಅವಿನಾಭಾವ ಸಂಬಂಧ. ಅವಿನಾಭಾವ ಅಲ್ಲ, ಬದ್ಧ ದ್ವೇಷ.
ಆಯ್ತಾ ವಾಯು ಹೋದ. ಇನ್ನೇನು ಯಾರು ಇಲ್ಲ ಸ್ವರ್ಗ ಲೋಕದಲ್ಲಿ ಎನ್ನುವ ಹಾಗೆ ನಿಮ್ಮ ಯಜಮಾನರು ಆಲೋಚನೆ ಮಾಡುವಾಗ ಐರಾವತವನ್ನು ಕೈಯಲ್ಲಿ ಹಿಡಿದುಕೊಂಡು ಉಜಿರೆಯ ಆಯುಧವನ್ನು ಏರಿಕೊಂಡು ಅಂದ. ಓ ಪ್ರಾರಬ್ಧವೇ, ಅದು ಅದಲು ಬದಲಾಯಿತು. ಅದಲ್ಲಿ ಐರಾವತವನ್ನ ಏರಿಕೊಂಡು ವಜ್ರಾಯುಧವನ್ನ ಕೈಯಲ್ಲಿ ಜಳಪಿಸುತ್ತ ಯಾರು ಬಂದವ? ರಾಕೇಶ. ಎಷ್ಟು ಬಂದ್ರ ಯಾರು ಅವ ಯುದ್ಧಕ್ಕೆ ಬಂದದ್ದು? ರಾಕೇಶ ಅರ್ಥ ಅರ್ಥ ನಾಕೇಶ ನಾಕಾದಿಪ ನಾಕೇಶ ನಾಕೇಶ ಬಂದ. ಬಂದ ಕೂಡ್ಲೇ ನಿಮ್ಮ ಯಜಮಾನರು ಈಗ ನೋಡಿದ್ರು ನೋಡಿ ನೋಡಿದ ಕೂಡಲೇ ಏನು ಏನ ನೋಡಿದಂತದ್ದು? ಹಾಗೆಲ್ಲ ನೋಡ್ಬೇಡ, ನನ್ನ ಒಳಗಿನ ಮೃಗವನ್ನು ಎಪ್ಪಿಸಬೇಡ. ನಿಮ್ಮ ಯಜಮಾನರು ದೇವೇಂದ್ರ ಅಲ್ಲಿ ಅವರು ಅಲ್ಲಿ ಹೇಳಿ ಭಾವನೆ ಸಹಿತ ನೀನು ಹೇಳ್ತಾ ಭಾವ ಮತ್ತೆ ಭಾವನ ಲಹರಿ ಒಟ್ಟಿಗೆ ಭಾವನ ಲಹರಿ ಲಹರಿ ಆಯ್ತಾ. ಅವ ನಿಮ್ಮ ಯಜಮಾನರಲ್ಲಿ ಕೇಳಿದ ಎಂತದ ನಿನಗೆ ಮನಸ್ಸುಂಟಾ? ನನಗೆ ಮನಸ್ಸುಂಟು. ಯಾವುದ ನೀವು ಯಾಕೆ ಹೇಳುದು? ಯಾಕೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿನಗೆ ಮನಸ್ಸುಂಟು ಗುಟ್ಟಿನಲ್ಲಿ ಹೇಳು. ಮನಸ್ಸಿದ್ರೆ ಗುಟ್ಟಿನಲ್ಲಿ ಅಲ್ಲೆಲ್ಲ ಉದುರಿಸಿ ಬಿಡ್ತೇನೆ. ನಾನೀಗ ಪಾಪಿ ದೇವೇಂದ್ರನಲ್ಲಿ ಕೇಳುವುದು ನಿಮ್ಮ ಯಜಮಾನ ಹಾಗೆ ಕೇಳುದೇನು? ಅವರು ಅಂದರೆ ದೇವತೆಗಳಿಗೆ ಗೊತ್ತಾಗದಿದ್ರು ತೊಂದ್ರೆ ಇಲ್ಲ. ನಾವಿಬ್ಬರು ಯುದ್ಧ ಮಾಡುವ, ಗುಟ್ಟಿನಲ್ಲಿ ಯುದ್ಧ ಮಾಡುವ. ಬೇಕಾದ್ರೆ ಅಂದ್ರೆ ಅವರಲ್ಲಿ ಪೌರುಷ ಉಂಟು, ಗುಟ್ಟಿನಲ್ಲಿ ಯುದ್ಧ ಮಾಡುವ ಅವಶ್ಯಕತೆ ಇಲ್ಲ. ಹೌದೌದೌದು, ನಿಮ್ಮ ಯಜಮಾನರಲ್ಲಿ ಅಷ್ಟುಂಟು ಅಂತ ನನಗೂ ಗೊತ್ತಾದಲ್ಲಿ ಇತ್ತೀಚೆಗೆ. ಆಯ್ತಾ, ಅವರ ಯುದ್ಧದ ವೈಖರಿಯನ್ನು ನೀನು ನೋಡಬೇಕು ಒಮ್ಮೊಮ್ಮೆ. ಅಯ್ಯೋ, ಅದು ನಿಮಗೆ ಗೊತ್ತಿದ್ದಷ್ಟು ಯಾರು ಅವರ ವೈಖರಿ, ಯುದ್ಧದ ಕ್ರಮಗಳು ಅದ್ಭುತ. ನಾ ನೋಡಿದ್ದೇನೆ. ಆಯ್ತಾ, ದೇವೇಂದ್ರನಿಗೆ ಒಂದೇ ಪೆಟ್ಟು ಬಿಟ್ಟು ಅವಾಗ ದೇವೇಂದ್ರ ಓಡಿದ. ಅವ ಓಡುವುದೇ ಆಯ್ತು, ಯಾವಾಗ ನಿಂತಿದ್ದಾನೆ. ಎಲ್ಲ ದೇವತೆಗಳು ಓಡಿದ್ರು, ಹೋಗ್ಲಿ ಆಚೆ. ಅಷ್ಟು ಹೊತ್ತಿಗೆ ಎಲ್ಲ ದಿಕ್ಕಾಪಾಲಾಗಿ ಓಡಿದ ಕೂಡ್ಲೇ ನಿಮ್ಮ ಯಜಮಾನರು ಆಚೆ ಈಚೆ ನೋಡಿದ್ರು. ನೋಡಿ ಎಲ್ಲಿ ಕೂತ್ಕೊಳ್ಳುದು ಅಂತ. ಎಲ್ಲಿ ಇಲ್ಲಿ ಕೂತ್ಕೊಳ್ಳಿಕ್ ಆಗ್ತದ? ಹೌದು, ಕಡೆಗೆ ಅವರನ್ನು ತೀರ್ಮಾನ ಮಾಡಿದ್ರು. ಯಾವುದು? ನಾನು ಹೇಗೂ ಬಂದಾಯ್ತಲ್ಲ. ಹೌದು, ಬಂದಾಯ್ತು. ಇನ್ನು ಸ್ವರ್ಗದಲ್ಲಿ ಮಸಣದಲ್ಲಿ ಕೂತ್ಕೊಳ್ಳಿ. ಮಸಣವ? ಹೌದು, ಮಸಣದಲ್ಲಿ ಹೋಗಿ ನೀನು ಕೂತ್ಕೊಳ್ಬೇಕು. ನಿಮ್ಮ ಯಜಮಾನರು ಕೂತದ್ದು ಮಾರ್ರೆ, ನಾನು ಅಲ್ಲಿಯೇ ಇದ್ದೆ. ಅದು ಹಾಗಲ್ಲ, ಅಲ್ಲಿರುವ ಸಿಂಹಾಸನದಲ್ಲಿ. ಆಯ್ತು, ಸಿಂಹವನ್ನು ಒಂದು ತಣ್ಣಿ, ಮಸಣ ನನ್ನಲ್ಲಿ ಉಂಟಲ್ಲ. ಅಂದ್ರೆ ಆ ಆಸನದ ಹೆಸರು ಸಿಂಹಾಸನ. ಅದನ್ನೇ ಹೇಳಿದ್ದು ನಾನು. ನೀನು ಒಂದು ಶಬ್ದ ಬಿಟ್ಟು ಹೇಳಿ, ಅದನ್ನು ನೀವು ಸೇರಿಸಿ. ಅಂತ ಸೇರಿಸಲಿಕ್ಕೆ ನಾನು ಜನನ ಪಾಪಿ? ನಿಮ್ಮ ಗಂಡಲ್ವಾ, ನಿಮಗೆಲ್ಲ ಹೋಗುತ್ತಿರುದು. ನನಗೆ ಗೊತ್ತುಂಟ, ನೀನಿವತ್ತು ಒಳ್ಳೆ ರೀತಿಯಲ್ಲಿ ಹೋಗುದಿಲ್ಲ ಇಲ್ಲಿಂದ ನೀವು. ಆಯ್ತಾ, ಹಾಗೆ ಕೂತರು. ಕೂತದ್ದು ಮಾತ್ರವ? ಮತ್ತೇನು ಮಾಡಿದ್ರು? ಚಪ್ಪಲಿಯಲ್ಲಿ ಬಡಿದ್ರು. ಚಪ್ಪಲಿಯಲ್ಲಿ ಚಪ್ಪಾಳೆಯನ್ನ ತಟ್ಟಿದ್ರು, ಕರ ತಟ್ಟಿದ್ರು. ಯಾಕೆ ಕರ ತಟ್ಟಿದಾಗ ನೋಡ್ಬೇಕಮ್ಮ ಏನು? ಒಂದೊಂದು ಆಪು ಸ್ಯಾರಿಗಳು ಬಂದರು. ಯಾರು ಆಪು ಸ್ಯಾರಿಗಳು? ಸ್ವರ್ಗ ಲೋಕದಲ್ಲಿ ಅಪ್ಸರೆ ದಂಬೆ, ಊರ್ವತಿ, ಮೇಣದವತಿ, ಮಂಜುಮೂಸೆ, ಆಂಬ್ಯುಲೆನ್ಸ್, ಸ್ಟ್ಯಾಚಿ, ರಂಭೆ, ಊರ್ವಶಿ, ಮೇನಕೆ, ಘೃತಾಚಿ ಎನ್ನುವ ಹಾಗೆ. ಅದರಲ್ಲೂ ಆ ಆಂಬ್ಯುಲೆನ್ಸ್ ಇದಲ್ಲ, ಅವಳು ಬರುವಾಗ ಒಂದು ಶಬ್ದ ನೋಡ್ಬೇಕು. ಅದು ಹಾಗಲ್ಲ ಪುಣ್ಯಾತ್ಮ, ಅಲಂಬಸೆ ಅಲಂಬಸೆ. ಅವಳ ಕಾಲ್ ಗೆಜ್ಜೆ ಶಬ್ದ. ಹೌದೌದು, ಕಿರಿಗೆಜ್ಜೆ ಕಿರಿಗೆಜ್ಜೆ. ಅಲ್ಲಿ ಆಯ್ತಾ, ಬಂದವರು ನಿಮ್ಮ ಯಜಮಾನರು ಹೇಳಿದ್ರು ಕುಣಿರಿ ಅಂತ. ಹೌದು, ಅವರು ಹೇಳಿದ್ರು ನಮಗೆ ಹಿಮ್ಮೇಳ ಸರಿ ಬೇಕು, ಇಲ್ಲದ್ರೆ ಕುಣಿಲಿಕ್ಕೆ ಆಗುದಿಲ್ಲ. ಹಾಗೆ ಮತ್ತೆ ಹಿಮ್ಮೇಳ ಗಟ್ಟಿ ಉಂಟು. ಹೌದೌದು, ಹಿಮ್ಮೇಳ ಗಟ್ಟಿ ಉಂಟು. ಕುಣಿಯುವವರಿಗೆ ಮಾತ್ರ ಕೆಲವೊಮ್ಮೆ ಏನಾಗ್ತದೆ ಹೇಳಲಿಕ್ಕೆ ಆಗುದಿಲ್ಲ. ಆಯ್ತಾ, ಹಾಗೆ ಆಯಾಸ ಆಗುತ್ತದೆ. ಆಯಾಸ ಎಂತದ ಆಯಾಸ. ಆಯ್ತಾ, ಹಾಗೆ ಚಿತ್ರಸೇನರು ಬಂದರು ಆಡ್ಲಿಕ್ಕೆ. ಆಮೇಲೆ ತುಂಬುರ ನಾರದರ ಹಿಮ್ಮೇಳ ಪ್ರಾರಂಭಿಸಿದ್ರು. ಹೌದಾ? ಹಾ, ಗಾನ ವೈಭವ. ಅದು ಹೇಗೆ? ದೂರ ಯಾತಕ್ಕೆ ನಿಂತೆ ಬಾಮೋ, ದೂರ ಯಾತಕ್ಕೆ ನಿಂತೆ ಬಾ ಸುಂದರ. ಯಾರವನು ಪಾಪಿ? ನಿಮ್ಮ ಯಜಮಾನರು ಅಷ್ಟು ಸುಂದರವಾಗಿ ಕಂಡ್ರು ಅವರಿಗೆ. ಆಯ್ತಾ, ಬಾ ಮೋಹನ 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 ಮೋಹನ. ಅದಕ್ಕಿಂತ ಮುಂದೆ ಹೋಗಿ, ಅದೇನು ಅಲ್ಲಿ ನಿಂತದ್ದು? ಮುಂದೆ ಹೋಗುದಿಲ್ಲ, ಹಿಂದೆ ಬರುದಲ್ಲ. ಆಯ್ತಾ, ಹಾಗೆ ಅಲ್ಲಿಗೆ ನಿಲ್ಲಿಸಿದಲ್ಲಿಗೆ ಇವರು ಯಾರು?
ಇಮ್ಮೇಳದವರು ಬಾಯಿ ತಾಳ ಅವರದ್ದಾದಂತ ಕೈ ಚಾಳಕ ಮೃದಂಗದಲ್ಲಿ ತತ್ತಿತ್ತ ಕದಿಮಿ ತಾಕು ದಿನ್ನಂತರಿ ತತ್ತಿತ್ತ ಕದಿಮಿ ತಾಕು ದಿನ್ನಂತರಿ ತಾತೈದಿತ್ತೈ ತತ್ತಿತ್ತ ಕದಿಮಿ ತೈ ತತ್ತಿತ್ತ ಕದಿಮಿ ದಿತ್ತ ಅತ್ತಿತ್ತ ಕದಿಮಿ ದಿತ್ತ ತಕಿಟ ತಕಿಟ ದಿಮಿ ತಕಿಟ ತಕಿಟ ದಿಮಿ ತಕ್ಕಿಟ ದಿಂದತ್ತೈ ತಕ್ಕಿಟ ದಿಂದತ್ತೈ ಚಕ್ಕುಳಿ ತಿಂದದ ಸೈ ಅದು ನಿನ್ನ ಅಪ್ಪ ತಿಂದದ್ದು ಪಾಪಿ ತಕ್ಕಿಟದಿಂದ ತೈ ಅಂತ ಹೇಳಿ ಅದು ಕೊನೆಗೆ ಮುಗುತ್ತಾ ಅದು ಹೇಗೆ ಸಾಹಿತ್ಯ ಬರ್ತದೆ ಹೇಳಲಿಕ್ಕೆ ಆಗುದಿಲ್ಲ ನೀನು ಕೊನೆಗೆ ಸಾಹಿತ್ಯ ಹೀಗೆ ಆದದ್ದು ನಿನ್ನ ಆಯ್ತಾ ಇಷ್ಟ ಆಯ್ತು ಏನ್ ಇಷ್ಟ ಆದ ಕೂಡಲೇ ನಿಮ್ಮ ಯಜಮಾನರಿಗೆ ಪುನಃ ಉರುಪು ಬಂತು ಉರುಪು ಇವರು ಇಷ್ಟು ಕುಣಿದಿರಲ್ಲ ಉರುಪು ಬಂದು ಒಂದು ಮಾಲೆಯನ್ನು ತೆಗೆದ್ರು ಯಾರಿಗೆ ಬಿಸಾಡಿದವರು ಅವರು ಆಪ್ಸರಿಯರಿಗೆ ನಾಟ್ಯ ಮಾಡುವ ಆಪ್ಸರಿಯರಿಗೆ ಅವರು ಅದನ್ನೆಲ್ಲ ಇಟ್ಕೊಂಡು ಹೋದ್ರು ಹೋದ್ರು ಹೋಗಿ ಬಹಳ ಸ್ವರ್ಗಲೋಕ ನಮ್ಮ ಕೈಯಲ್ಲೇ ಆಯ್ತು ಅದನ್ನು ಅಳುವುದೇನು ಬಹಳ ಇದು ಅದು ಬಹಳ ಒಂದು ಆ ಸ್ವರ್ಗಲೋಕದ ಒಂದು ಇದುಂಟಲ್ಲ ಅದರಲ್ಲಿ ನಿಮ್ಮ ಯಜಮಾನರು ಒಂದು ಇದು ಮಾಡಿ ಅದರಲ್ಲಿ ಒಂದು ಇದಾದಾಗ ಅದೊಂದು ಇದು ಇದಾಗುತ್ತದೆ ಅಂತ ನಾವು ಆಲೋಚನೆ ಮಾಡಿದ್ವಿ ಇದಕ್ಕೆ ಬೆಂಕಿ ಬಿತ್ತು ಪಾಪಿ ಅದನ್ನು ಹೇಳುವಾಗ ಸಿಂಹಾಸನದಲ್ಲಿ ಕೂತ ವಿಷಯವನ್ನು ಹೇಳುವಾಗ ನಗ್ನಗತ ಹೇಳಬೇಕು ಹೀಗೆ ಅಳುವುದ ನೀನು ಈಗ ನಕ್ಕಿ ನಕ್ಕಿ ನಕ್ಕಲಿಕ್ಕೆ ಬೆಲ್ಲ ಉಂಟ ಇಲ್ಲಿ ನಗು ಸಾಕು ಹೆದರಿಕೆ ಆಗುತ್ತದೆ ನನಗೆ ಅಮ್ಮ ಏನು ನನಗೆ ನಗಬೇಕೋ ಅಳಬೇಕೋ ಒಂದೂ ಗೊತ್ತಾಗುದಿಲ್ಲ ಯಾವ್ದ್ರಲ್ಲಿ ಆಗುತ್ತದೆ ಅದರಲ್ಲಿ ಹೇಳು ಆದ್ರೆ ಅಲ್ಲಿ ನಡೆದ ವಿಷಯವನ್ನು ಕೇಳ್ತೀರಾ ಏನು ಸ್ವರ್ಗಲೋಕ ಎಲ್ಲ ಸ್ವಾಧೀನ ಆಯ್ತು ಆಯ್ತು ನಿಮ್ಮ ಯಜಮಾನರು ಪೀಠದಲ್ಲಿ ಕೂತಿದ್ದಾರೆ ಕೂತರು ನಿಶ್ಶಬ್ದವಾದ ವಾತಾವರಣ ವಾತಾವರಣ ಯಾರೇ ಒಬ್ಬ ವ್ಯಕ್ತಿಯು ಕೂಡ ಚಾಚು ಎನ್ನುವ ಹಾಗೆ ಹೇಳಲಿಲ್ಲ ಅಷ್ಟು ಹೊತ್ತಿಗೆ ಏನಾದ್ರು ಹಾರಾಡಿಯಿಂದ ಹಾರಾಡಿಕೊಂಡು ಸಿಂಗಲ್ ಎಸ್ಕೆ ಯಕ್ಷರಾಜ ಪಿಂಗಳಾಕ್ಷ ಅವನೇ ಹಾರಾಡಿಕೊಂಡು ಬಂದ ಎಡದ ರೆಕ್ಕೆಯಿಂದ ನಿಮ್ಮ ಯಜಮಾನರ ಬಲದ ಕಪಾಲಕ್ಕೆ ಒಂದೇ ಪೆಟ್ಟು ಆವಾಗ ನನ್ನವರು ಏನು ಮಾಡಿದ್ರು ಅಷ್ಟು ದೂರ ಹೋಗಿ ಬಿದ್ದು ನನ್ನವರು ಬಿದ್ರ ಅವರು ಯುದ್ಧ ಮಾಡ್ತಾರಪ್ಪ ಅಲ್ಲಿಗೆ ಎದ್ದು ಹೇಳ್ತಾರೆ ಹೌದು ಎದ್ದು ಬಂದ್ರು ಯಕ್ಷನಿಗೆ ದಿಬ್ಬ ಒಂದು ಬಿಟ್ಟು ಮತ್ತೆ ಹೊಡೆಯದೆ ಅವರಲ್ಲಿ ಎಷ್ಟು ಶಕ್ತಿ ಉಂಟು ಅವರ ಶಕ್ತಿಯನ್ನು ನೀವು ತಿಳ್ಕೊಂಡಷ್ಟು ನಾನು ಅರಿಯೇನೇ ಅಮ್ಮ ಪದೇ ಪದೇ ಓದರ ಆಯ್ತಲ್ಲ ಯಕ್ಷ ಬಿದ್ದ ಬಿದ್ದ ಬಿದ್ದವ ಅಲ್ಲೇ ಸತ್ತ ಅಂತ ಭಾವಿಸಿತು ದಿಡ್ಕನೆ ಎದ್ದ ಮತ್ತೆ ಹತ್ತು ಹೆಜ್ಜೆ ಹಿಂದೆ ಹೋದ ಓಡ್ತಾನೆ ಅವನು ನಾನು ಓಡ್ತಾನೆ ಅಂತ ಭಾವಿಸಿದ್ದು ಮತ್ತೆ ಅವ ಓಡ್ಲಿಕ್ಕೆ ಹಿಂದೆ ಹೋದದ್ದಲ್ಲ ರಭಸ ತೆಗೊಳ್ಳಿಕ್ಕೆ ರಭಸ ತೆಗೆದುಕೊಳ್ಳುವುದಕ್ಕೆ ಹಿಂದೆಯಾ ಅದು ಕೆಲವು ವಾಹನಗಳೆಲ್ಲ ಹಾಗೆ ಅಂತೆ ಮುಂದೆ ಹೋಗ್ಬೇಕಾದ್ರೆ ಸ್ವಲ್ಪ ಹಿಂದೆ ತೆಗೆದು ಮುಂದೆ ಹೋಗುದು ಮತ್ತೆ ಕೆಲವರೆಲ್ಲ ಹಿಂದೆ ಹೋಗಿ ಹಿಂದೆ ಹೋಗುವವರು ಇದ್ದಾರೆ ಯಾವ್ದಕ್ಕೆ ಅದು ಗುತ್ತಿ ಹಾಗೆಲ್ಲ ಆಗ್ತದೆ ಆಗ್ಲಿ ಹೋಗ್ಲಿ ಆಯ್ತಾ ಹಾಗೆ ಇವ ರಭಸ ತೆಗೊಂಡ ತೆಗೊಂಡು ಬಂದವ ನಿಮ್ಮ ಯಜಮಾನರ ಕಪಾಳಕ್ಕೆ ಒಂದೇ ಪೆಟ್ಟು ಬಿಟ್ಟು ನಿಮ್ಮ ಯಜಮಾನರು ನಿಂತಿದ್ದವರು ಅಲ್ಲಿಗೆ ಕೂತರು ನಾನು ಆಲೋಚನೆ ಮಾಡಿದೆ ನಿಮ್ಮ ಗಂಡಲ್ವಾ ಹೌದು ಕೂತು ಏನಾದ್ರೂ ಮಾಡ್ತಾರೆ ಅಂತ ಯುದ್ಧ ಮಾಡ್ತಾರೆ ಅಂತ ಕೂತವರು ಮಲಗಿದ್ರು ಮಲಗಿದ್ರ ಅವರು ಮಲಗಿಕೊಂಡು ಯುದ್ಧ ಮಾಡ್ತಾರೆ ಗೊತ್ತಾ ನಿನಗೆ ನಾನು ಕೂಡ ಆಲೋಚನೆ ಮಾಡಿದೆ ಇವರು ಮಲಗಿ ಏನೋ ಮಾಡ್ತಾರೆ ಏನೋ ಮಾಡ್ತಾರಲ್ಲ ಯುದ್ಧ ಮಾಡ್ತಾರೆ ಯುದ್ಧ ಮಾಡ್ತಾರೆ ಮಲಗಿದವರು ಎಲ್ಲಿಲ್ಲ ನಾನು ಹೋಗಿ ಆಲೋಚನೆ ಮಾಡಿ ಇವರಿಗೆ ಬಹುಶಃ ಯುದ್ಧಕ್ಕೆ ಬಂದು ತುಂಬಾ ದಿವಸ ಆಯ್ತಲ್ಲ ಇವರಿಗೆ ಒಮ್ಮೆ ತಲೆ ತಿರುಗಿ ಮೂರ್ಛೆ ಬಂತ ಅಂತ ಮೂರ್ಛೆ ಬಂತು ಬಂತ ಅಂತ ನಾನು ಹೋಗಿ ಎಬ್ಬಿಸಿದೆ ಸ್ವಾಮಿ ಏಲಿ ಏಲಿ ಪಾಪ ಹೊತ್ತಾತು
ಅದೇನು ಭಾಷೆ ಬದಲಾದದ? ಅವರು ಚಾತರಿಸಿಕೊಳ್ಳಿಲ್ಲ, ಚೇತರಿಸಿಕೊಳ್ಳಿಲ್ಲ, ಕೊಳ್ಳಿಲ್ಲ. ಯಾಕೆ? ಮೆಲ್ಲ ನನ್ನ ಕಿವಿಯನ್ನು ಕೊಂಡೋಗಿ ಅವರ ಎದೆಯ ಮೇಲೆ ಇಟ್ಟೆ. ಇಟ್ಟಾಗ ಲರ್ಕ್ ಬಡ್ಕ್ ಲರ್ಕ್ ಬಡ್ಕ್ ಬಡಿತಾ ಇತ್ತು ಮೊದಲು. ಆಗ ಶಬ್ದ ಇಲ್ಲ, ಶಬ್ದ ಇಲ್ಲ. ನೀವು ಗಡಿಬಿಡಿ ಮಾಡ್ಲಿಕ್ಕಿಲ್ಲ, ಏನು ಹೆಚ್ಚು ಕಡಿಮೆ ಏನು ಆಗ್ಲಿಲ್ಲ. ಮತ್ತೆ ಅದೊಂದು ಹೃದಯ ಬಡಿತ ಒಂದು ಸ್ವಲ್ಪ ಇದಾಗಿದೆ ಅಷ್ಟೇ, ಏನು ಏನು ಆಗ್ಲಿಲ್ಲ. ಏನು ನೀವು ಗಡಿಬಿಡಿ ಮಾಡಿ ಹೆದರಿಕೆ? ಅಯ್ಯೋ ದೇವ, ಮತ್ತೆ ನಾನು ಅವರ ಮೂಗಿಗೆ ಬೆರಳಿಟ್ಟೆ, ಅದು ಕೆಲಸ ಮಾಡಿದ್ದೆ. ಆವಾಗ ಉಸಿರಾಟವೂ ಇಲ್ಲ, ಏನು ಆಗ್ಲಿಲ್ಲ ಮಾತ್ರ. ಉಸಿರಾಟ ಇಲ್ಲದಿದ್ರೆ ಏನು? ಏನು ಆಗ್ಲಿಲ್ಲ. ಆ ಪಕ್ಕದಲ್ಲಿದ್ದವ್ ನೀನು? ನಾನಲ್ವಾ? ನಾನು ಇನ್ನು ಬಾಯಿಯಲ್ಲಿ ಏನಾದ್ರೂ ಸ್ಪಂದನೋ ಅಂತ ನೋಡಿದ. ಇಷ್ಟದವರಾಗೆ ಬಿದ್ದಿದೆ ಏನು ನಾಲಿಗೆ? ನಾಲಿಗೆ ಏನು ಆಗ್ಲಿಲ್ಲ. ನೀವು ಗಡಿಬಿಡಿ ಮಾಡ್ಲಿಕ್ಕಿಲ್ಲ, ಒಟ್ಟಾರೆ ಏನು ಆಗ್ಲಿಲ್ಲ. ನಿಮ್ಮ ಯಜಮಾನರು ಮಾತ್ರ ಸತ್ಯ.